ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಅಂತ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಡಾಕ್ಟರ್ ಕೃಷ್ಣ ಗುರುಜಿಯವರು ಬಂದಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿಯವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಜಿಯವರೇ ಹಿಂದಿನ ಸಂಚಿಕೆಯಲ್ಲಿ ನೀವು ಮಾತಾಡ್ತಾ ವೈರಲ್ ಆರ್ಥ್ರೈಟಿಸ್ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ರಿ ನಮ್ಮ ವೀಕ್ಷಕರಿಗೆ ಇದರ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ವೈರಲ್ ಆರ್ಥ್ರೈಟಿಸ್ ಬಗ್ಗೆ ನಾವು ಮಾತಾಡ್ತಾ ಕೀಲುಗಳಲ್ಲಿ ಹೇಗೆ ಲೂಬ್ರಿಕೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸಾಕಷ್ಟು ವಿಚಾರವನ್ನು ತಿಳಿಸಿದ್ದೀನಿ ಬಹುಶಃ ಅಷ್ಟು ಸಾಕಾಗುತ್ತೆ ಅನ್ಸುತ್ತೆ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತೊಬ್ಬರು ಪ್ರಶ್ನೆಯನ್ನು ಕೇಳಿದ್ದಾರೆ ಗುಲ್ಬರ್ಗಾದಿಂದ ಮಲ್ಲಿಕಾರ್ಜುನನ್ ಅವರು ಈತನಿಗೆ 48 ವರ್ಷ ವಯಸ್ಸಾಗಿದೆ ಅವರು ಕೂಡ ನಿಮ್ಮ ಓಂ ಸೇವಾ ಕೇಂದ್ರ ಆಶ್ರಮಕ್ಕೆ ಕೂಡ ಬಂದಿದ್ರಂತೆ ನಿಮ್ಮ ಹತ್ರ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ ಹಾಗಾಗಿ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದೆರಡು ಪ್ರಶ್ನೆಗಳು ಅವರನ್ನ ಕೇಳಬೇಕು ಅಂತ ಪತ್ರ ಬರ್ಕೊಂಡಿದ್ದಾರೆ ಗುರುಜಿ ಅವರೇ ನಿಮ್ಮ ಆಶ್ರಮಕ್ಕೆ ನಾನು ಬಂದಿದ್ದೆ ನಿಮ್ಮನ್ನು ಕೂಡ ಭೇಟಿಯಾಗಿದ್ದೇನೆ ನೀವು ಹೇಳಿದ ಎಲ್ಲ ಪರಿಹಾರ ಕ್ರಮಗಳನ್ನು ನಾನು ಅಳವಡಿಸ್ಕೊಂಡಿದ್ದೇನೆ ನನ್ನ ಜೀವನದಲ್ಲಿ 80% ಕೂಡ ನನ್ನ ಸಮಸ್ಯೆ ಸರಿ ಹೋಗಿದೆ ಆದರೆ ಈಗ ಒಂದು ತಿಂಗಳಿಂದ ಮತ್ತೆ ಒಂದು ಹೊಸ ಸಮಸ್ಯೆ ಶುರುವಾಗಿದೆ ಅಂತ ಹೇಳಿ ಬರ್ಕೊಂಡಿದ್ದಾರೆ ಆ ಪರಿಹಾರಗಳನ್ನೆಲ್ಲ ಮಾಡಿದ್ದೇನೆ ಆದರೆ ಕಾಲಿನಲ್ಲಿ ಸಣ್ಣದಾಗಿ ಚುಚ್ಚಿದಂತಹ ಅನುಭವ ಆಗಾಗ ಆಗ್ತಾ ಇರುತ್ತೆ ಅದು ಇಡೀ ದಿನ ನನ್ನಲ್ಲಿ ಇರೋದಿಲ್ಲ ಯಾವಾಗ ಬರುತ್ತೆ ಯಾವಾಗ ಉಲ್ಬಣ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸಣ್ಣ ಸಣ್ಣ ಗಂಟು ಥರ ಆಗ್ತಾ ಇದೆ ಇದರಿಂದ ನನಗೆ ಕಾಲು ಎಷ್ಟು ನೋವಾಗ್ತಾ ಇದೆ ಅಂದರೆ ಕಾಲನ್ನು ಕಟ್ ಮಾಡ್ಕೊಂಬಿಡೋಣ ಅನ್ನೋಷ್ಟು ಬೇಸರ ಆಗ್ತಾ ಇದೆ ಅಂತ ಬಹಳ ನೋವಿನಿಂದ ಬರ್ಕೊಳ್ತಾ ಇದ್ದಾರೆ ಗುರುಜಿ ಆಯಿತು ಮಲ್ಲಿಕಾರ್ಜುನವರೇ ಕಾಲನ್ನು ಕಟ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ ಮತ್ತೆ ಅದನ್ನು ಬೆಳೆಸೋಕ್ಕಾಗಲ್ಲ 75-80% ನಿಮಗೆ ಗುಣ ಆಗಿದೆ ಅಂತ ಹೇಳಿರೋದು ತುಂಬ ಸಂತೋಷ ಅಷ್ಟೇ ಆದಮೇಲೆ ಇನ್ನೊಂದು 20 ಭಾಗ ಖಂಡಿತ ಅನುಕೂಲ ಆಗುತ್ತೆ ನೀವು ಬರೆದಿರತಕ್ಕಂಥದ್ದು ಅವರು ಇನ್ನೊಂದು ವಿಚಾರವನ್ನು ಅಲ್ಲಿ ಉಲ್ಲೇಖ ಮಾಡೋದು ಮರ್ತಿದ್ದಾರೆ ಯಾರು ವ್ಯಕ್ತಿ ನನ್ನ ನೆನಪು ಬಂತು ಅವರಿಗೆ ಡೆಂಗು ಸಹ ಬಂದಿತ್ತು ಅದು ಮತ್ತೆ ಇದು ಎರಡೂ ಒಂಥರ ಟ್ವಿನ್ಸ್ ಥರ ಅದಕ್ಕೆ ಪರಿಹಾರವನ್ನು ತಿಳಿಸಿತ್ತು ಅದನ್ನು ಮಾಡಿದ್ದಾರೆ ಈಗ ಒಂಥರ ತುಂಬ ಸಾಮಾನ್ಯವಾಗಿರ್ತಕ್ಕಂತಹ ರೋಗ ಆಗಿಬಿಟ್ಟಿದೆ ಡೆಂಗ್ಯೂ ಅನ್ನೋದು ಅದಕ್ಕೆ ಸಂಬಂಧಪಟ್ಟಿದ್ದು ಕಾಯಿಲೆ ವಾಸಿಯಾದ್ರೂ ಸಹ ಅದರ ಮುಂದುವರೆದ ಭಾಗವಾಗಿ ಈ ಥರದ್ದು ಕೆಲವು ಸಣ್ಣ ಪುಟ್ಟ ದೋಷಗಳು ತಿಂಗಳುಗಟ್ಟಲೆ ಕಾಡಿಸುತ್ತೆ ಅವ್ರು ಹೇಳ್ತಕ್ಕಂಥದ್ದು ಏನಂದರೆ ಬಲಗಾಲಿನ ಅಂಗಾಲಿನಲ್ಲಿ ಅವರಿಗೆ ಕೆರೆತ ಬರುತ್ತೆ ಅಲ್ಲಲ್ಲೇ ಗಂಟುಗಳ ಥರ ಆಗಿದೆ ಮತ್ತೆ ಸೂಜಿಯಲ್ಲಿ ತುಂಬ ಚುಚ್ಚಿದಂತಹ ಅನುಭವ ಆಗುತ್ತೆ ಇಲ್ಲಿ ಮತ್ತೊಂದು ವಿಚಾರವನ್ನು ಗಮನಿಸಬೇಕಾಗಿರೋದೇನೆಂದರೆ ಅದು ನಿರಂತರವಾಗಿ ಇರಲ್ಲ ಸ್ವಲ್ಪ ಹೊತ್ತಿರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಅವರು ಪಾಪ ನೋವಿನಿಂದ ಹೇಳ್ಕೊಂಡಿರೋದು ಕಾಲನ್ನೇ ಕಟ್ ಮಾಡ್ಕೊಂಬಿಡೋ ಅಷ್ಟು ತೀವ್ರತೆ ಇರುತ್ತೆ ನೋವಿಂದು ಅಂತ ಅಷ್ಟಾಗಿ ಸ್ವಲ್ಪ ಹೊತ್ತಿಗೆ ತಾನೇ ತಾನಾಗಿ ಸರಿ ಹೋಗುತ್ತೆ ಮತ್ತೆ ಮರುಕ್ಷಣವೇ ಬರ್ಬೋದು ಗಂಟೆಗಟ್ಟಲೆ ಬರದೇ ಇರ್ಬೋದು ಈ ಥರ ಆಗ್ತಾ ಇದೆ ಇದನ್ನು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಆಪ್ತ ಸಮಾಲೋಚನೆ ಮೂಲಕ ನಾವು ಮಾತಾಡಿದಂತಹ ಸಂದರ್ಭದಲ್ಲಿ ಗೊತ್ತಾದಂಥ ವಿಚಾರ ಏನು ಅಂದರೆ ನೋಡಿ 72,000 ನಾಡಿಗಳಿರುತ್ತೆ ಜಂಕ್ಷನ್ ಆಫ್ ನರ್ವ್ಸ್ ಆರ್ ಕಾಲ್ಡ್ ನಾಡೀಸ್ ಅಲ್ಲಿ ಯಾವ ಒಂದು ಜಂಕ್ಷನಲ್ಲಿ ಋಣಾತ್ಮಕ ಶಕ್ತಿ ಶೇಖರಣೆ ಆಗಿರುತ್ತೆ ಯಾವ ಒಂದು ಜಂಕ್ಷನಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಸರಾಗವಾಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ತಕ್ಷಣ ನಿರ್ದಿಷ್ಟವಾಗಿ ಯಾವುದೇ ಒಂದು ಕಾಯಿಲೆಯನ್ನು ಆಧಾರವಾಗಿಟ್ಕೊಂಡು ನಾವು ನಿರ್ಧಾರ ಮಾಡೋಕ್ಕೆ ಬರಲ್ಲ ಇವರಿಗೆ ಆಗಿರ್ತಕ್ಕಂಥದ್ದು ಏನೆಂದರೆ ಆ ಒಂದು ಬಲಗಾಲಿನ ಅಂಗಾಲು ಎಡಗಾಲಿಗೇನು ಸಮಸ್ಯೆ ಇಲ್ಲ ಬಲಗಾಲಿನ ಅಂಗಾಲಿಗೆ ಸಂಬಂಧಪಟ್ಟಂತಹ ಯಾವ ಒಂದು ನಾಡಿಗಳಲ್ಲಿ ಬ್ಲಾಕೇಜಸ್ ಇದೆ ಅದು ನಿವಾರಣೆ ಆದರೆ ತಾನೇ ತಾನಾಗಿ ಸರಿ ಹೋಗುತ್ತೆ ಅಲ್ಲಿ ಏನಾಗ್ತಾ ಇದೆ ಆಮ್ಲಜನಕದ ಪೂರೈಕೆ ರಕ್ತದ ಹರಿವು ಆ ನಾಡಿಗಳಲ್ಲಿ ಆಗ್ತಾ ಇದೆ ಆದರೆ ಆ ಅಡಚಣೆಗಳು ಜಾಸ್ತಿ ಆಗಿರೋದ್ರಿಂದ ಅಡಚಣೆಗಳ ತೀವ್ರತೆ ಯಾವಾಗ ಆಗುತ್ತೆ ಅವಾಗ ಸಪ್ಲೈ ಸ್ಟಾಪ್ ಆಗುತ್ತೆ ಯಾವಾಗ ಸ್ಟಾಪ್ ಆಗುತ್ತೆ ಅವಾಗ ನೋವಿನ ತೀವ್ರತೆ ಅವರಿಗೆ ತುಂಬ ಉಲ್ಬಣವಾಗುತ್ತೆ ಯಾವಾಗ ಸಪ್ಲೈ ಸರಿಯಾಗುತ್ತೆ ಆಗ ಅವರು ತಕ್ಷಣ ಆ ಒಂದು ಸಮಸ್ಯೆಯಿಂದ ಮುಕ್ತರಾಗ್ತಾರೆ ಈ ರೀತಿಯಾಗಿ ಆನ್ ಆ್ಯಂಡ್ ಆಫ್ ಆಗ್ತಾ ಇರೋದ್ರಿಂದ ಅವರಿಗೆ ಅದನ್ನು ಯಾವ ಥರ ಹೇಳಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಗೊಂದಲ ಇದೆ ಮಾತಾಡುವಂತಹ ಸಂದರ್ಭದಲ್ಲಿ ಮಾತಾಡ್ತಾ ಮಾತಾಡ್ತಾನೆ ಸರಿ ಹೋಯಿತು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಈ ರೀತಿಯಾಗಿ ಪತ್ರದಲ್ಲಿ ಏನು ಬರೆದ್ರು ಅದನ್ನೇ ಹೇಳಿದ್ರು ಇದಕ್ಕೆ ಪರಿಹಾರ ಏನು ಮಾಡಬೇಕು ಅಂತಂದರೆ
ಆ ಒಂದು ಬ್ಲಾಕೇಜಸ್ ಸರಿ ಹೋಗಬೇಕು ಅಂದ್ರೆ ಆ ನರ್ವಸ್ ಸಿಸ್ಟಮ್ ಅಲ್ಲಿ ಇರತಕ್ಕಂತಹ ಒಂದು ಋಣಾತ್ಮಕತೆ ಪುಷ್ ಆಗಬೇಕು. ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಯಾವುದೋ ಒಂದು ನೀರಿನ ಪೈಪ್ನಲ್ಲಿ ಕೊಳೆ ಕಟ್ಟಿಕೊಂಡಿರುತ್ತೆ ಅಲ್ಲಲ್ಲಿ ಅಂತಂದ್ರೆ ಆ ನೀರು ಆ ಇನ್ನೊಂದು ತುದಿಗೆ ಹರಿಯದೇ ಇಲ್ಲ ಅಂತಲ್ಲ, ಹರಿಯುತ್ತೆ. ಆ ಕೊಳೆ ಪೈಪಿಗೆ ಅಡ್ಡವಾಗಿ ನಿಂತಿದ್ದಾಗ ಬ್ಲಾಕೇಜಸ್ ಇರುತ್ತೆ, ಅಲ್ಲಿ ನೀರಿನ ಹರಿವು ಕಡಿಮೆ ಆಗಿರುತ್ತೆ. ಅದು ಪೈಪಿಗೆ ಅನುಗುಣವಾಗಿ ಆ ಒಂದು ಬ್ಲಾಕೇಜಸ್ ಇದ್ದಾಗ ಅಲ್ಲಿ ನೀರಿನ ಹರಿವು ಜಾಸ್ತಿ ಆಗಿರುತ್ತೆ. ಈ ರೀತಿಯಾಗಿ ಅದು ನಡೀತಾ ಇರುತ್ತೆ. ಅದಕ್ಕೆ ಏನಾಗಬೇಕು, ಅದನ್ನು ಅಲ್ಲಿಂದ 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 ಮೂವ್ ಮಾಡ್ತಾ ಹೋಗ್ಬಿಟ್ಟು ಅದು ಪೈಪಿಂದ ಆಚೆ ಹೋಗೋ ರೀತಿಯಾಗಿ ಮಾಡಿದ್ರೆ ಹೇಗೆ ಆ ಒಂದು ಪೈಪಲ್ಲಿ ಕೊಳೆಗಳು ಸಂಪೂರ್ಣವಾಗಿ ನಿವಾರಣೆ ಆಗಿ ಆ ನೀರಿನ ಹರಿವು ಸರಿಯಾಗುತ್ತೆ, ಆ ರೀತಿ ಸಂಬಂಧಪಟ್ಟಂತಹ ನಾಡಿಗಳಲ್ಲಿರ್ತಕ್ಕಂಥ ಬ್ಲಾಕೇಜಸ್ ಹೋಗಬೇಕು. ಅದಕ್ಕೆ ತಕ್ಷಣದ ಪರಿಹಾರ ಬೇಕು ಅಂತಂದರೆ ವಿಟಮಿನ್ ಟ್ಯಾಬ್ಲೆಟ್ ಸಿಗುತ್ತೆ. ಆ ವಿಟಮಿನ್ ಟ್ಯಾಬ್ಲೆಟ್ಸ್ ಏನಾಗಿರುತ್ತೆ, ಆ ನರಗಳಿಗೆ ಸಂಬಂಧಪಟ್ಟಂತಹ ವಿಟಮಿನ್ ಟ್ಯಾಬ್ಲೆಟ್ಸನ್ನು ತಗೊಳ್ಳೋದ್ರಿಂದ ಕೇವಲ ಒಂದು 3-4 ದಿನಗಳಲ್ಲಿ ದಿನಕ್ಕೆ 1 ಅಥವಾ 2 ಟ್ಯಾಬ್ಲೆಟ್ಗಳನ್ನು ತಗೊಳ್ಳೋದ್ರಿಂದ, ಕ್ಯಾಪ್ಸುಲ್ ರೀತಿಯಲ್ಲಿ ಬರುತ್ತದು, ಅದನ್ನು ತಗೊಳ್ಳೋದ್ರಿಂದ ಕೇವಲ 3 ಅಥವಾ 4 ದಿನದಲ್ಲೇ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬಹುದು. ಇದು ತಕ್ಷಣದ ಪರಿಹಾರ. ಅದಾದ ನಂತರ ಹಸಿ ತರಕಾರಿಗಳು, ನಾರು ಇರತಕ್ಕಂತಹ ತರಕಾರಿಗಳ ನಿರಂತರ ಸೇವನೆ ಮತ್ತು ಕ್ರಿಯಾತ್ಮಕ ಆಸನಗಳನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿತಾ ಬಂದರೆ ಆ ಒಂದು ಸಮಸ್ಯೆಯಿಂದ ಶಾಶ್ವತವಾಗಿ ಪರಿಹಾರವನ್ನು ಪಡಿಬೋದು. ನಮ್ಮ ಆಹಾರ ಪದ್ಧತಿಯಲ್ಲೇ ಅದನ್ನು ವ್ಯತ್ಯಾಸಗಳನ್ನು ಮಾಡ್ಕೊಳ್ತಾ ಹೋದರೆ ನಿವಾರಣೆ ಆಗುತ್ತೆ. ಆದರೆ ಅವರಿಗೆ ಆ ತೀವ್ರತೆ ಜಾಸ್ತಿ ಇರೋದ್ರಿಂದ ವಿಟಮಿನ್ ಟ್ಯಾಬ್ಲೆಟನ್ನು 4-6 ದಿನ ತಗೊಳ್ಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ, ಅದು ಅವಶ್ಯಕತೆ ಇದೆ. ಅದನ್ನು ಅವರಿಗೆ ತಿಳಿಸಿದ್ದೆ, ಅದು ನಿವಾರಣೆ ಆಗಿದ್ದ ವಿಚಾರ ಬಗ್ಗೆ ಅವರು ತಿಳಿಸಿಲ್ಲ ಅಷ್ಟೇ. ಅದರ ಮಧ್ಯದಲ್ಲಿ ಬಂದಿರತಕ್ಕಂಥ ಪತ್ರ, ಇಷ್ಟೊತ್ತಿಗೆ ಅವರು ಸುಖವಾಗಿರ್ತಾರೆ. ಆ ಸಮಸ್ಯೆಗಳು ಯಾರಿಗಿದೆ, ಈ ಡೆಂಗು ಬಂದು ಮುಂದುವರಿದ ಭಾಗವಾಗಿರ್ತಕ್ಕಂಥವ್ರು ಅವರು ಸಹ ಇದನ್ನು ಮಾಡ್ಕೋಬಹುದು. ಮತ್ತೊಂದು ಪ್ರಶ್ನೆ ಗುರುಜಿಯವರೇ, ರಾಮಕೃಷ್ಣ ಭಟ್ ಅನ್ನೋರು ಬರಿತಾ ಇದ್ದಾರೆ ಕೆಂಪೇಗೌಡ ನಗರದಿಂದ. ಇವರು ಯೋಗ ಶಿಕ್ಷಕರು. ಇವರು ಕೇಳಿರೋ ಒಂದು ಪ್ರಶ್ನೆ ಚೆನ್ನಾಗಿದೆ ಗುರುಜಿಯವರೇ. ಕ್ಯಾನ್ಸರ್ ಬಗ್ಗೆ ಕೇಳಿದ್ದಾರೆ. ಕ್ಯಾನ್ಸರ್ ಅನೇಕ ಕಾಯಿಲೆಗಳಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ಆಹಾರ ಪದ್ಧತಿಯಲ್ಲಿ ಅಥವಾ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ವ್ಯತ್ಯಾಸಗಳನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಹಾಗೆ ಕ್ಯಾನ್ಸರ್ ಬರದಂತೆ ತಡೆಗಟ್ಟುವುದು ಹೇಗೆ, ಏನಾದರೂ ಮುಂಜಾಗ್ರತಾ ಕ್ರಮಗಳು ಇದೆಯಾ, ಅಥವಾ ಬೇರೆ ರೋಗಗಳ ತರಹ ಇದಕ್ಕೂ ಕೂಡ ಏನಾದರೂ ಸೂಚನೆ ಕೊಡುತ್ತಾ ನಮ್ಮ ದೇಹ ಅಂತ ಕೇಳ್ತಾ ಇದ್ದಾರೆ. ಈಗ ದೇಹ ಒಂದು ಸ್ವಲ್ಪ ಶೀತಮಯವಾದರೆ ನೆಗಡಿ ಕೆಮ್ಮು ಬರತಕ್ಕಂಥ ಮುನ್ಸೂಚನೆ ಗೊತ್ತಾಗುತ್ತೆ. ದೈನಂದಿನ ಚಟುವಟಿಕೆಗಳಲ್ಲಿ ಆಗ್ತಕ್ಕಂತಹ ಮಾನಸಿಕ ದೈಹಿಕ ಆಯಾಸಗಳು ನಮಗೆ ಹಲವಾರು ಬಾರಿ ಇದೇ ಒಂದು ಬಾಡಿ ಟೆಂಪರೇಚರ್ ಅಥವಾ ವೇರಿಯೇಷನ್ಸು ಮುಂದುವರೆದರೆ ಭಾಗಶಃ ನಾಳೆ ನನಗೆ ಜ್ವರ ಬರಬಹುದು ಅನ್ನುವಂತಹ ಒಂದು ಮುನ್ಸೂಚನೆ ಗೊತ್ತಾಗುತ್ತೆ. ಹಾರ್ಟಿಗೆ ಸಂಬಂಧಪಟ್ಟ ಹಾಗೆ, ಬಿ ಪಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಡಯಾಬಿಟಿಕ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಮುನ್ಸೂಚನೆಗಳಿದೆ. ಉದಾಹರಣೆಗೆ ನಿದ್ರಾಹೀನತೆ, ಕೈಕಾಲುಗಳು ಸೋಲು ಬರೋದು, ಸತತವಾದ ಮೂತ್ರ ವಿಸರ್ಜನೆ ಬಿಟ್ಟು ಬಿಟ್ಟು ಅನೇಕ ಬಾರಿ ಆಗುವುದು, ಬೆವರೋದು ಅಥವಾ ತಲೆ ಸುತ್ತುವಿಕೆ, ಹಸಿವು ಜಾಸ್ತಿ ಆಗೋದು ಇತ್ಯಾದಿಗಳು ಬಂದರೆ ಅದು ಸಕ್ಕರೆ ಕಾಯಿಲೆಯ ಲಕ್ಷಣ. ಈ ರೀತಿ ಒಂದೊಂದು ಕಾಯಿಲೆಗೆ ಒಂದು ಪೂರ್ವಭಾವಿಯಾಗಿ ಇಂತಿಂಥದ್ದು ಅಂತ ಹೇಳಿ ಹೇಳ್ಬೋದು. ಆದರೆ ಕ್ಯಾನ್ಸರ್ ಅಂತಕ್ಕಂಥದ್ದು ಯಾವ ಭಾಗದಲ್ಲೂ ಬರುವಂತಹ ಸಾಧ್ಯತೆ ಇರುವುದರಿಂದ ನಿರ್ದಿಷ್ಟವಾಗಿ ಇಂಥದೇ ಮುನ್ಸೂಚನೆ ಅಂತ ಹೇಳಿ ನಾವು ಹೇಳೋದಕ್ಕೆ ಕಷ್ಟ ಸಾಧ್ಯ. ಸಣ್ಣ ಹಂತದಲ್ಲೇ ಅದರನ್ನು ನಾವು ಕಂಡುಕೊಂಡಾಗ ಮಾಡುವಂತಹ ಸುಲಭೋಪಾಯ ಮತ್ತು ಅದು ಹೆಚ್ಚಿಗೆ ಹರಡದಂತೆ ಮತ್ತು ಕಡಿಮೆ ಮಾಡಿ ಅದನ್ನು ನಿವಾರಣೆ ಮಾಡೋದಕ್ಕೆ ಹಲವಾರು ಪದ್ಧತಿಗಳು ಔಷಧಿರಹಿತ ಪರ್ಯಾಯ ಚಿಕಿತ್ಸಾ ವಿಧಾನದಲ್ಲಿ ಇದೆ. ಮೊದಲನೇ ಹಂತದಿಂದ 3ನೇ ಹಂತದ ತನಕ ಕ್ಯಾನ್ಸರ್ ಬಂದಿರತಕ್ಕಂತಹ 100+ ರೋಗಿಗಳು ಓಂ ಸೇವಾ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಈ ದಿನ ಸಂಪೂರ್ಣವಾಗಿ ಆರೋಗ್ಯವಾಗಿರ್ತಕ್ಕಂತಹ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಪ್ರಪ್ರಥಮವಾಗಿ ಮಾಡಬೇಕಾಗಿರೋದು ಕ್ಯಾನ್ಸರ್ ಅನ್ನೋದು ಗೊತ್ತಾದ ತಕ್ಷಣ ಡೈರೆಕ್ಟಾಗಿ ಕಿಮೋಥೆರಪಿ ಮಾಡಿಸ್ಬಿಡೋದು, ಇನ್ನೇನೋ ಮಾಡಿ ಹಲವಾರು ಆಸ್ಪತ್ರೆಗಳಲ್ಲಿ ವೈದ್ಯರು ಹೆದರಿಸ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ. ಅಯ್ಯೋ ನೀವು ಬರೋದು ಬಂದುಬಿಟ್ಟಿದ್ದೀರಾ, ನಿನ್ನೆ ಬರಬೇಕಾಗಿತ್ತು, ಹೋದ ವಾರನೇ ಬರಬೇಕಾಗಿತ್ತು, ಇವತ್ತು ಆಪರೇಷನ್ ಮಾಡಲಿಲ್ಲ ಅಂದರೆ ನಿಮಗೆ ತುಂಬ ತೊಂದರೆ ಆಗ್ಬಿಡುತ್ತೆ
ಅನ್ನೋ ರೀತಿಯಲ್ಲಿ ಭಯ ಇಡತಕ್ಕಂಥದ್ದು ಸಾಮಾನ್ಯವಾಗಿದೆ. ಹಾಗಂದ್ಬಿಟ್ಟು ಎಲ್ಲ ವೈದ್ಯರು ಹಾಗೆ ಮಾಡ್ತಾರೆ ಅಂತ ಹೇಳಿ ನಾವು ಯಾವುದನ್ನು ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ. ಕಾಯಿಲೆಯ ತೀವ್ರತೆಗೆ ಅನುಗುಣವಾಗಿ ಅಂತಹ ಸಂದರ್ಭಗಳು ಸಾಕಷ್ಟು ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಹಲವಾರು ಸಂದರ್ಭಗಳಲ್ಲಿ ಒಂದು ವ್ಯಾಪಾರೀಕರಣದ ದೃಷ್ಟಿಯಿಂದನೂ ಸಹ ಈ ರೀತಿ ಆಗ್ತಾ ಇರತಕ್ಕಂಥದ್ದು ಸತ್ಯನೂ ಹೌದು. ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಕಾಯಿಲೆಗಳ ಥರ ಕ್ಯಾನ್ಸರು ಸಹ ಒಂದು ಕಾಯಿಲೆನೇ. ಅದು ಗೊತ್ತಾದ ತಕ್ಷಣ ಪ್ರಪ್ರಥಮವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ನೋಡಿ, ಸಕ್ಕರೆಯನ್ನು 100% ನಿಲ್ಲಿಸ್ಬಿಡ್ಬೇಕು. ಇದು ಕ್ಯಾನ್ಸರ್ ಪೇಷಂಟು ಮಾಡಬೇಕಾಗಿರ್ತಕ್ಕಂಥ ಪ್ರಪ್ರಥಮ ಕೆಲಸ. ಸಕ್ಕರೆ ಅಂಶ ದೇಹದಲ್ಲಿ ಯಾವಾಗ ಡೈರೆಕ್ಟ್ ಶುಗರ್ ಯಾವಾಗ ನೀವು ಸೇವನೆಯನ್ನು ಮಾಡ್ತಾ ಇರ್ತೀರಾ, ಕ್ಯಾನ್ಸರ್ ಜೀವಕೋಶಗಳು ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ ಸ್ಟ್ರೆಂತ್ ಸಿಗ್ತಾ ಹೋಗುತ್ತೆ, ಸ್ಟ್ರೆಂತ್ ಸಿಗ್ತಾ ಹೋಗುತ್ತೆ, ಬೆಳೀತಾ ಹೋಗ್ಬಿಡುತ್ತೆ, ಕ್ಯಾನ್ಸರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟ್ ಲೆವೆಲಿಂದ ಸೆಕೆಂಡ್ ಲೆವೆಲ್ಗೆ ಹೋಗೋಕ್ಕೆ ಕೆಲವೇ ದಿನಗಳು ಸಾಕು. ಹಾಗಾಗಿ ಕ್ಯಾನ್ಸರ್ ಅಂತ ಗೊತ್ತಾದ ತಕ್ಷಣ ಕಂಪ್ಲೀಟ್ಲಿ ಸ್ಟಾಪ್ ಶುಗರ್, ಡೈರೆಕ್ಟ್ ಶುಗರ್. ಈಗ ಕಾಫಿ, ಚಾಯ್ ಕುಡಿಯೋದು, ಹಾಲು ಕುಡಿಯೋದು ಇತ್ಯಾದಿ ಅಭ್ಯಾಸ ಇರುತ್ತೆ, ಅವರು ಸಕ್ಕರೆ ಬದಲಾಗಿ ಬೆಲ್ಲವನ್ನು ಉಪಯೋಗಿಸಿ, ಸಿಹಿ ತಿನ್ನಬೇಕಾ ತಿನ್ನಿ, ಸಿಹಿ ತಿನ್ನೋದ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಬೆಲ್ಲದ ಸಿಹಿಯನ್ನು ತಿನ್ನಿ. ಕೊಬ್ಬರಿ ಮಿಠಾಯಿ ತಿನ್ನೋ ಬದಲು ಬೆಲ್ಲದ ಒಬ್ಬಟ್ಟು ತಿನ್ನಿ, ಬೆಲ್ಲದ ಪಾಯಸ ತಿನ್ನಿ, ಸಕ್ಕರೆ ಪಾಯಸ ನಿಲ್ಲಿಸಿ ಇತ್ಯಾದಿ. ಈ ರೀತಿಯಾದಂತಹ ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ಬೆಲ್ಲ ಅನುಕೂಲ ಏನು ಅಂತಂದರೆ, ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು, ಜೀರ್ಣಾಂಗಕ್ಕೆ ಒಳ್ಳೆಯ ಲೂಬ್ರಿಕೇಶನ್ ಕೊಡುತ್ತೆ, ಆ ರಸಗಳ ಉತ್ಪತ್ತಿ ಚೆನ್ನಾಗಾಗೋ ಥರ ಬೆಲ್ಲ ಸಹಾಯ ಮಾಡುತ್ತೆ. ಸಕ್ಕರೆ ನಮ್ಮ ದೇಶದಲ್ಲವೂ ಅಲ್ಲ, ಸಕ್ಕರೆ ಬಂದ ಮೇಲೆ ನಮ್ಮ ದೇಶದಲ್ಲಿ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗಿತ್ತು. ಇತಿಹಾಸವನ್ನು ಗಮನಿಸಿದ್ರೆ ಈ ಒಂದು ವಿಚಾರವನ್ನು ನೀವು ಸಂಗ್ರಹ ಮಾಡಬಹುದು. ಸಕ್ಕರೆ ನಿಷಿದ್ಧ. ಎರಡನೇದಾಗಿ ಉಪ್ಪು ಎಷ್ಟು ಕನಿಷ್ಠ ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸಬೇಕು, ಹೆಚ್ಚಿಗೆ ಉಪ್ಪು ಬೇಡ. ಕೆಲವು ಜಿಮ್ನಾಸ್ಟಿಕ್ ಸ್ಪರ್ಧೆಗಳಲ್ಲಿ ನೀವು ನೋಡಿರ್ಬೋದು, ಚೈನಾ ಜಪಾನ್ ಮಕ್ಕಳುಗಳು, ಚೈನಾ ಮಕ್ಕಳುಗಳು ಎಸ್ಪೆಷಲಿ, ಇಷ್ಟಿಷ್ಟೇ ಗ್ಯಾಪ್ ಇರುತ್ತೆ, ಅಷ್ಟರಲ್ಲಿ ಇಡೀ ದೇಹವನ್ನು ಇಲಿ ಥರ ತೋರಿಸ್ಕೊಂಡು ಹಿಂಗೆ ಹೋಗಿ ಹೋಗಿ ಹೋಗ್ತಾರೆ. ನಾವು ಪ್ರವಾಸದ ಸಂದರ್ಭದಲ್ಲಿ, ಬೇರೆ ವಿದೇಶಿ ಪ್ರವಾಸದ ಸಂದರ್ಭದಲ್ಲಿ ಅದನ್ನು ಗಮನಿಸಿದ್ದೀವಿ. ಅಂತಹ ವ್ಯಕ್ತಿಗಳೆಲ್ಲ ಯಾರ್ಯಾರು ಒಂದು ಉಪ್ಪಿನ ಸೇವನೆಯನ್ನು ಬಹಳ ಕಡಿಮೆ ಮಾಡಿದ್ದಾರೆ, ಅಲ್ಲಿ ಇಲ್ಲವೇ ಇಲ್ಲ. ಆ ಥರ ದೇಶಗಳಲ್ಲಿ ಸಂಚಾರ ಮಾಡಿದಂಥ ಗೊತ್ತಾದ ಸಂದರ್ಭದಲ್ಲಿ ಆ ಹೋಟೆಲ್ಗಳಲ್ಲಿ ಸಹ ಅವರು ತಂದುಕೊಡುವಂತಹ ಆಹಾರಗಳೇನಿದೆ ಉಪ್ಪೇ ಹಾಕಿರಲ್ಲ, ಅವ್ರಿಗೆ ಅದೇ ಅಭ್ಯಾಸವಾಗ್ಬಿಟ್ಟಿರುತ್ತೆ. ಅಂತಹ ಆಹಾರವನ್ನು ಇಲ್ಲಿ ನಮ್ಮ ದೇಶದಲ್ಲಿ ಉಪ್ಪು ಖಾರ ಸಾಕಷ್ಟು ಪ್ರಮಾಣದಲ್ಲಿ ನಾವು ತೂತ್ತೆತ್ತಲ್ಲ. ಮಜ್ಜಿಗೆ ಮೊಸರು ಕೂಡ ಹಾಕದೇ ಇದ್ರೆ ಮೇಲೆ ಉಪ್ಪು ಹಾಕಿಕೊಳ್ಳುವಂತಹ ಪದ್ಧತಿ ಪ್ರಪ್ರಥಮವಾಗಿ ನಿಲ್ಲಬೇಕು. ಮೊಸರು ಮಜ್ಜಿಗೆ ಆಗಲಿ ಸಾರಾಗಲಿ, ಕೆಲವ್ರಿಗೆ ಎಷ್ಟು ಅಭ್ಯಾಸ ಇರುತ್ತೆ ಅಂದರೆ ಏನಾದರೂ ನೀವು ತಟ್ಟೆಗೆ ಬಡಿಸಿ ಅದ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ತಗೊಂಡು ಒಂದು 3-4 ಬೆರಳಲ್ಲಿ ಹಿಂಗೆ ಉಪ್ಪು ಉದುರಿಸ್ಕೊಂಡು ಕಲಸ್ಕೊಂಡು ತಿಂದ್ರೇ ಅವ್ರಿಗೆ ಸಮಾಧಾನ, ನಾನು ನನ್ನ ಕಡೆಯಿಂದ ಉಪ್ಪು ಹಾಕ್ಕೊಂಡಿದ್ದೀನಿ ಅಂತ. ಆ ರೀತಿ ಪದ್ಧತಿಗಳನ್ನು ತುಂಬ ಜನ ಅಭ್ಯಾಸ ಮಾಡ್ತಾ ಇದ್ದಾರೆ. ಉಪ್ಪು ಕನಿಷ್ಠ ರುಚಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಗೃಹಿಣಿಯರು ಮಾಡ್ತಾ ಇದ್ದಾರೆ, ಅಷ್ಟಕ್ಕೆ ಸಾಕು. ಇನ್ನೂ ಒಂಚೂರು ಕಡಿಮೆ ಮಾಡಿದ್ರೂ ಪರವಾಗಿಲ್ಲ, ಬೇಡ. ಅದಕ್ಕೆ ತುಂಬ ಹೆಚ್ಚಿನ ರೀತಿಯಲ್ಲಿ ಉಪ್ಪಿನಕಾಯಿ, ಉಪ್ಪಿನಕಾಯಿ ಒಂದು ಹೋಳು ಉಪ್ಪಿನ ಇಷ್ಟು ದಪ್ಪ ನೀವು ಉಪ್ಪಿನಕಾಯಿ ತಿಂದರೆ ಒಂದು ವಾರಕ್ಕೆ ಸಾಕಾಗುವಷ್ಟು ಉಪ್ಪು ಅದರಲ್ಲಿರುತ್ತೆ. ಯಾವ ಆಹಾರಕ್ಕೂ ನೀವು ಉಪ್ಪು ಹಾಕೊಳ್ಳಂಗೆ ಇಲ್ಲ. ಇಷ್ಟು ಉಪ್ಪಿನಕಾಯಿ ಇವತ್ತು ತಿಂದರೆ ಇನ್ನೊಂದು ವಾರ ಯಾವ ಆಹಾರಕ್ಕೂ ನೀವು ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಅಷ್ಟು ಅಂಶ ದೇಹಕ್ಕೆ ದಕ್ಕಿರುತ್ತೆ. ಇಂತಹ ಉದಾಹರಣೆಗಳನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ಉಪ್ಪನ್ನು ಸೇವನೆ ಮಾಡಬೇಕು. ಸಕ್ಕರೆ ಒಂದು, ಉಪ್ಪು ಒಂದು. ಮೂರನೇದಾಗಿ ಮೈದಾ. ಬೇಕರಿ ಐಟಮ್ಗಳು, ಜಂಕ್ ಫುಡ್ಡಲ್ಲಿ 90% ಭಾಗದ ಎಲ್ಲ ಐಟಮ್ಗಳಿಗೂ ಮೈದಾ ಉಪಯೋಗಿಸ್ತಾರೆ. ಮೈದಾ ಸರಿಯಾಗಿ ಜೀರ್ಣವಾಗಲ್ಲ. ಮೈದಾ, ಉಪ್ಪು, ಸಕ್ಕರೆ ಇದು ಮೂರು ನ್ಯಾಚುರೋಪತಿಯ ಶತ್ರುಗಳು. ಇವರನ್ನು ನೀವು ಎಷ್ಟು ದೂರ ಇಡ್ತೀರೋ ನಿಮ್ಮ ಅದ್ಭುತ ಆರೋಗ್ಯ ನಿಮ್ಮ ಜೊತೆಯಲ್ಲಿ ಅಷ್ಟಿರುತ್ತೆ. ಕ್ಯಾನ್ಸರ್ ಪೇಷಂಟ್ಸ್ಗೆ ಅತಿ ಮುಖ್ಯವಾಗಿ ಇದು ಮೂರನ್ನು ಅವರು ಫಾಲೋ ಮಾಡಲೇಬೇಕು. 100% ಸಕ್ಕರೆಯನ್ನು ನಿಲ್ಲಿಸ್ಬಿಡಬೇಕು. ಒಂದೇ ಒಂದು ಚೂರು ಕ್ಯಾನ್ಸರ್ ಬೆಳವಣಿಗೆ ಆಗಲ್ಲ, ಸ್ಟಾಪ್ ಆಗಿಬಿಟ್ಟಿರುತ್ತೆ, ಗ್ರೋತ್ ಸ್ಟಾಪ್ ಆಗಿಬಿಡುತ್ತೆ ಕ್ಯಾನ್ಸರ್ದು. ಅದಾದ ಮೇಲೆ ನಿವಾರಣೆ ಮಾಡಿಕೊಳ್ಳೋದಕ್ಕೆ
ಪ್ರಾಣಿಕ್ ಹೀಲಿಂಗ್ ಅಥವಾ ಕಾಸ್ಮಿಕ್ ಹೀಲಿಂಗ್ ಅಂತ ಹೇಳಿ ಏನು ಕರಿತೇವೆ ಅದರಲ್ಲಿ ನಾವು ಹಲವಾರು ವಿಧಾನಗಳನ್ನು ಉಪಯೋಗಿಸ್ತೀವಿ. ಅದರ ಆ ಮೂಲಕ ಆ ಗೆಡ್ಡೆಯನ್ನು ಕರಗಿಸ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಆಪ್ತ ಸಮಾಲೋಚನೆ ಮೂಲಕ ಅವರ ರಿಪೋರ್ಟ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ಎಷ್ಟು ಅವರಿಗೆ ಸಿಟ್ಟಿಂಗ್ಸು ಚಿಕಿತ್ಸೆ ಬೇಕಾಗುತ್ತೆ, ಅವರ ಏಜ್ ಏನು, ಅವರು ಹೆಂಗಸರ ಗಂಡಸರ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ಆಹಾರ ಪದ್ಧತಿ, ವಿಶ್ರಾಂತಿ ಎಲ್ಲದನ್ನು ನಾವು ಪರಿಗಣನೆಗೆ ತಗೊಂಡು ನಾವು ಚಿಕಿತ್ಸೆಯನ್ನು ಕೊಡಬಹುದು. ಅದಕ್ಕೂ ಮೀರಿದಂತೆ ನಮ್ಮಲ್ಲಿ ಇನ್ನೊಂದೆರಡು ವಿಚಾರಗಳನ್ನು ಮಾಧ್ಯಮದ ಮೂಲಕ ಎಲ್ಲ ವೀಕ್ಷಕರಿಗೆ ತಿಳಿಸ್ತಕ್ಕಂಥದ್ದು ಏನೆಂದರೆ, ನಮ್ಮಲ್ಲಿ ಥರ್ಡ್ ಲೆವೆಲ್ ಕ್ಯಾನ್ಸರಿಗೆ ಬಂದಂತಹ ರೋಗಿಗಳು ಸಹ ನಮ್ಮ ಆಶ್ರಮದ ಮೂಲಕ ಚಿಕಿತ್ಸೆಯನ್ನು ಆಧ್ಯಾತ್ಮಿಕವಾಗಿ ಮತ್ತು ನೈಸರ್ಗಿಕ ಚಿಕಿತ್ಸಾ ವಿಧಾನದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಅಲ್ಲಿಗೆ ನಾವು ಕಳಿಸಿದಂತಹ ಆಯುರ್ವೇದ ಪದ್ಧತಿಯಲ್ಲಿ ಕೊಡುವಂತಹ ಔಷಧಿಗಳು, ಕೆಲವು ಗಿಡ ಮರದ ತೊಗಟೆಗಳು, ಬೇರೆಗಳ ಸೇವನೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದರಿಂದ ಕೇವಲ 3-4 ತಿಂಗಳ ಒಳಗಾಗಿ 3ನೇ ಹಂತದ ಕ್ಯಾನ್ಸರ್ ಸಹ ಸಂಪೂರ್ಣ ಗುಣ ಆಗಿದೆ ಅಂತಕ್ಕಂಥದ್ದನ್ನು ಎಲ್ಲ ವೀಕ್ಷಕರಿಗೆ ತಿಳಿಸೋದಕ್ಕೆ ಹರ್ಷ ಪಡ್ತೀನಿ. ಅಂತಹ ಒಂದು ವ್ಯವಸ್ಥೆ ನ್ಯಾಚುರೋಪತಿ ಆಯುರ್ವೇದದಲ್ಲಿ ಇವತ್ತಿಗೂ ಇದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ತೀರಾ ಅನಿವಾರ್ಯ ಅನ್ನುವಂತಹ ಸಂದರ್ಭವನ್ನು ಹೊರತುಪಡಿಸಿ ಯಾವುದೇ ಕಿಮೋಥೆರಪಿ ಅಥವಾ ಇತ್ಯಾದಿ ಆಧುನಿಕ ವ್ಯವಸ್ಥೆಗಳ ಅವಶ್ಯಕತೆ ಇಲ್ಲ, ಅದರಿಂದ ಅಡ್ಡ ಪರಿಣಾಮಗಳು ಸಾಕಷ್ಟು ಇದೆ ಅಂತ ಹೇಳೋದಕ್ಕೆ ತಿಳಿಸ್ತೀನಿ. ಗುರುಜಿಯವರು, ಈಗ ಕ್ಯಾನ್ಸರ್ ಬಗ್ಗೆ ನೀವು ಮಾತಾಡ್ತಾ ಇದ್ದ ಹಾಗೆ ನಮಗೆ ಮತ್ತೊಂದು ಪ್ರಶ್ನೆ ನಿಮ್ಮನ್ನು ಕೇಳಬೇಕು ಅಂತ ಅನಿಸ್ತಾ ಇದೆ. ಈ ಡೆಂಗೂಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಸಾಧಾರಣವಾಗಿ ಕೇಳ್ತಾ ಇದ್ದೀವಿ, ಮಾಧ್ಯಮಗಳಲ್ಲಾಗಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಾಗಲಿ ಸಾಕಷ್ಟು ವಿಚಾರವ ಡೆಂಗು ಬಗ್ಗೆ ಬರ್ತಾ ಇದೆ. ಸೊ ಈ ಡೆಂಗು ಯಾಕೆ ಬರುತ್ತೆ, ಅದನ್ನು ಬರದೇ ಇರೋ ಹಾಗೆ ತಡೆಗಟ್ಟೋದು ಹೇಗೆ, ಅಥವಾ ಈಗ ಬಂದಿರೋರು ಆಲ್ರೆಡಿ ಸಫರ್ ಆಗ್ತಾ ಇರೋರು ಅದರಿಂದ ಆಚೆ ಬರೋದು ಹೇಗೆ? ಕೆಲವರೆಲ್ಲ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗ್ತಾ ಇದ್ದಾರೆ ಮತ್ತು ಡಿಸ್ಚಾರ್ಜ್ ಆಗಿ ಬರ್ತಾ ಇದ್ದಾರೆ. ಆಮೇಲೂ ಕೂಡ ನೀವು ಹೇಗಿದ್ದೀರ ಏನು ಅಂತ ಕೇಳಿದ್ರೆ, ಅಯ್ಯೋ ಡೆಂಗು ಏನೋ ಹೋಯಿತು, ಆದರೆ ಮೈಕೈ ನೋವು ಹಾಗೆ ಇದೆ, ಸುಸ್ತು ಜಾಸ್ತಿ ಇದೆ ಅಂತೆಲ್ಲ ಹೇಳೋದನ್ನು ಕೇಳ್ತಾ ಇದ್ದೀವಿ ನಾವು. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀವು ತಿಳಿಸ್ಕೊಟ್ಟಿದ್ರೆ ಅನುಕೂಲ ಆಗ್ತಾ ಇತ್ತು ಅನ್ಸತ್ತೆ. ಈಗಾಗಲೇ ಕ್ಯಾನ್ಸರ್ಗೆ ಮಾತಾಡೋಕ್ಕೆ ಹಿಂದೆ ಅದೇ ಪ್ರಶ್ನೆಗೆ ಸಂಬಂಧಪಟ್ಟಷ್ಟು ಸಾಕಷ್ಟು ವಿಚಾರನ ಮಾತಾಡಿದ್ದೀವಿ. ಡೆಂಗು ಕಾಯಿಲೆಗೆ ಇವತ್ತಿನ ಮಟ್ಟಿಗೆ ಹೇಳೋದಾದರೆ ನಿರ್ದಿಷ್ಟವಾದಂಥ ಔಷಧಿಯೇ ಈ ಚಿಕಿತ್ಸಾ ವಿಧಾನದಲ್ಲಿ ಇಲ್ಲ. ಇದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಡೆಂಗಿ ಬಂತು, ಆಸ್ಪತ್ರೆಗೆ ಸೇರಿಕೊಳ್ಳಿ, ಒಂದು ವಾರ ಆದಮೇಲೆ ವಾಪಸ್ ಬಂದ್ವಿ, ಹುಷಾರಾಯಿತು ಅನ್ನೋದ್ರ ಬಗ್ಗೆ ಬರುತ್ತೆ ಹೊರತು ಯಾವ ಔಷಧಿಯನ್ನು ತಗೊಂಡ್ವಿ, ಅದು ಏನಾಗಿತ್ತು ಒಳಗಡೆ ಅನ್ನೋದ್ರ ಬಗ್ಗೆ ವೈದ್ಯಕೀಯವಾಗಿ ಈವರೆಗೂ ನಿರ್ದಿಷ್ಟವಾಗಿ ಇದೇ ಒಂದು ಡಿಫಿಷಿಯನ್ಸಿಯಿಂದ ಡೆಂಗು ಬಂತು, ಇದಕ್ಕೆ ಇದೇ ಪರಿಹಾರ ಈಕ್ವಲ್ಸ್ ರೋಗ ಮುಕ್ತರು ಅನ್ನೋದಕ್ಕೆ ಇಲ್ಲವೇ ಇಲ್ಲ. ಅದೊಂದು ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ ಅಂತ. ಅದು ಅದು ಕಾರಣ ಇಲ್ಲ ಅಂತಲ್ಲ, ಆದ್ದರಿಂದ ಆಗ್ತಕ್ಕಂಥ ಆಂತರಿಕ ಪರಿಣಾಮ ಏನು, ಯಾವ ಒಂದು ನಿರ್ನಾಳ ಗ್ರಂಥಿಗಳಿಗೆ ಅದು ಎಫೆಕ್ಟ್ ಆಗುತ್ತೆ, ಅದರ ದುಷ್ಪರಿಣಾಮಗಳು ಏನಾಗುತ್ತೆ, ಅದಕ್ಕೆ ನಿರ್ದಿಷ್ಟವಾದ ಔಷಧಿ ಏನು ಅನ್ನೋದ್ರ ಬಗ್ಗೆ ಸ್ಪೆಸಿಫಿಕೇಷನ್ ಇನ್ನೂ ಕ್ಲಿಯರ್ ಆಗಿಲ್ಲ ವೈದ್ಯಕೀಯ ಪದ್ಧತಿಯಲ್ಲಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದನ್ನು ನಾವು ಪ್ರಪ್ರಥಮವಾಗಿ ಯಾವುದೇ ರೋಗಿಗಳೇ ಆಗಲಿ ಡೆಂಗು ಬಂದಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳೇ ಆಗಲಿ ನಾವು ಕ್ಲಿಯರಾಗಿ ಇಟ್ಕೋಬೇಕು, ಇದಕ್ಕೆ ಔಷಧಿ ಇಲ್ಲ, ಇದಕ್ಕೇನು ಮುನ್ನೆಚ್ಚರಿಕಾ ಕ್ರಮವೇ ಔಷಧಿ ಅನ್ನೋದು ಪ್ರಪ್ರಥಮವಾಗಿ ಬರಬೇಕು. ಡೆಂಗ್ಯೂ ಬಂದಿರೋರು ಏನು ಮಾಡಬೇಕು? ಬಂದಿರೋರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು ಅದೇ ಕೆಲಸನೇ ಮಾಡೋದು, ನೀವು ಮನೆಯಲ್ಲೇ ಮಾಡಿಕೊಂಡ್ರು ಅದೇ ಕೆಲಸ ಮಾಡೋದು, ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗುತ್ತೆ. ಕಡಿಮೆ ಆಗಿ ಆಗಿ ಅದು 1.5 ಲಕ್ಷದ ಮೇಲ್ಪಟ್ಟಿರಬೇಕು. ಅದು ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರೋದ್ರಿಂದ ಸಹಜವಾಗಿ ಸುಸ್ತು, ಜ್ವರ ಬರತಕ್ಕಂಥದ್ದು, ಬಿಟ್ಟು ಬಿಟ್ಟು ಬರೋದು, ಮೈಕೈ ನೋವು ಇತ್ಯಾದಿ ಸಂಬಂಧಪಟ್ಟಂತಹ ರೋಗ ಲಕ್ಷಣಗಳೇನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೇ ಡೆಂಗು ಪೇಷೆಂಟ್ಗೆ ಆಸ್ಪತ್ರೆಯಲ್ಲಿ ಮಾಡ್ತಕ್ಕಂಥದ್ದು ಫಸ್ಟು ಡ್ರಿಪ್ಸ್ ಹಾಕಿ ಮಲಗಿಸ್ತಾರೆ. ಅಂದರೆ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು, ಇಲ್ಲಿ ಲಿಕ್ವಿಡ್ನ ಅಂಶ, ನೀರಿನ ಅಂಶ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋಗಬೇಕು. ಆ ಜಾಸ್ತಿ ಆಗ್ತಾ ಹೋದಂಗೆ ಸಕ್ಕರೆ ಅಂಶ, ಉಪ್ಪಿನ ಅಂಶ, ಈ ದ್ರವಗಳ ಅಂಶ ಜಾಸ್ತಿ ಆಗ್ತಾ ಹೋಗಬೇಕು. ಅದು ಆಗ್ತಾ 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 ತಾನಾಗಿ ಆ ಒಂದು ನೆಗೆಟಿವಿಟಿ ಏನಿರುತ್ತೆ ಅದು ಬಾಡಿಯಿಂದ ಹೊರಗೆ ಹೋಗ್ತಾ ಹೋಗುತ್ತೆ. ಅದನ್ನು ಹೊರಗೆ ಹಾಕೋದಕ್ಕೆ ಒಂದು ದ್ರವರೂಪಿ ಆಹಾರ ಒಂದು ಮಾಧ್ಯಮವಾಗಿ ನಾವು ಉಪಯೋಗಿಸ್ಕೋತಾರೆ ವೈದ್ಯಕೀಯ ಪದ್ಧತಿಯಲ್ಲಿ. ಈ ಥರ ಆಗಿದ್ದೇನಾಗುತ್ತೆ, ಪ್ಲೇಟ್ಲೆಟ್ ಕಡಿಮೆ ಆಗ್ತಾ ಬಂದು 2 ದಿನ 3 ದಿನ ಒಂದೊಂದು ವ್ಯಕ್ತಿಗೆ ಅನುಗುಣವಾಗಿ ಕಡಿಮೆ ಆಗಿ ನಂತರ ರೈಸ್ ಆಗೋಕ್ಕೆ ಶುರುವಾಗುತ್ತೆ. ರೈಸ್ ಆಗೋಕ್ಕೆ ಶುರುವಾಯಿತು ಅಂದರೆ
ಬಾಡಿ ವಾಪಸ್ ತಾಕ ತಗೊಂತಾ ಇದೆ ಅಂತ ಅರ್ಥ. ಎಷ್ಟೊಂದು ಜನಕ್ಕೆ 10,000 ಕಡಿಮೆ ಹೋಗಿರ್ತಕ್ಕಂತಹ ಉದಾಹರಣೆಗಳು ಸಾಕಷ್ಟಿದೆ. ಅದಾದ ನಂತರ ಅದು ವಾಪಸ್ ಪಿಕಪ್ ಆಗಕ್ಕೆ ಶುರುವಾದರೆ ಮತ್ತೆ ಅದನ್ನು ಜಾಸ್ತಿ ಮಾಡ್ಕೊತಾ ಮಾಡ್ಕೊತಾ ಬಂದು 1.5 ಲಕ್ಷ, 1 ಲಕ್ಷ, 1.5 ಲಕ್ಷ ದಾಟಿದ ನಂತರ ಅವರನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟ ಔಷಧೋಪಚಾರಗಳನ್ನು ಮಾಡ್ಕೊಳ್ಳೋಕೆ ತಿಳಿಸ್ತಾರೆ, ಅವರು ರೋಗದಿಂದ ಮುಕ್ತರಾಗ್ತಾರೆ. ಈ ಪ್ಲೇಟ್ಲೆಟ್ ಕೌಂಟು ಜಾಸ್ತಿ ಆಗೋದಕ್ಕೆ ಏನನ್ನು ಮಾಡಬೇಕು? ಪರಂಗಿ ಎಲೆಯ ರಸ ಅದ್ಭುತವಾಗಿರ್ತಕ್ಕಂಥ ಒಂದು ಔಷಧಿ. ಜೊತೆಗೆ ಈ ಕಿವಿ ಹಣ್ಣು ಅಂತ ಸಿಕ್ಕುತ್ತೆ, ಅದರ ಜ್ಯೂಸ್, ಇದೆರಡು ಆ ಪ್ಲೇಟ್ಲೆಟ್ ಸಂಖ್ಯೆಯನ್ನು ರಕ್ತದಲ್ಲಿ ಜಾಸ್ತಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ವೈದ್ಯಕೀಯವಾಗಿ ಮಾತಾಡೋದಾದರೆ ಆ ಆವಿಷ್ಕಾರಗಳು ಮುಂದುವರೆದು ಇವಾಗ ಆ ಕಿವಿ ಫ್ರೂಟಿಂದು ಸಹ ಕ್ಯಾಪ್ಸೂಲ್ಗಳು ಸಿಕ್ಕತ್ತೆ, ಪರಂಗಿ ಎಲೆದು ಸಹ ಸಿರಪ್ಗಳು ಸಿಕ್ಕತ್ತೆ. ಅದನ್ನೇ ನೇರವಾಗಿ ಉಪಯೋಗಿಸ್ತಾರೆ. ಒಂದು ಸಿರಪ್ಪಿಗೆ ಒಂದು ಯಾವುದೋ ಒಂದು ಸಣ್ಣದೊಂದು ಬಾಟಲ್ಗೆ ಒಂದು 200-300 ರೂಪಾಯಿ ಕೊಟ್ಬಿಟ್ಟು ಒಂದು ಸಿರಪ್ ತೊಗೊಳ್ಳೋ ಬದಲು ಪರಂಗಿ ಎಲೆನೇ ನೀವು ತೊಗೊಂಬಂದ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ರಸ ಮಾಡಿ ತೊಗೊಂಡ್ರೆ ಡೈರೆಕ್ಟಾಗಿರುತ್ತೆ, 10 ರೂಪಾಯಿಲಿ ಕೆಲಸ ಆಗುತ್ತೆ. ಆ ಸಿರಪ್ಪಲ್ಲ ಅಂಶ ಇಲ್ಲ ಅಂತಲ್ಲ, ಅದಿದೆ. ನಿಮಗೆ ಅನುಕೂಲಗಳು ರೆಡಿಯಾಗಿ ನಿಮ್ಮ ಮುಂದೆ ಸಿಗಬೇಕು ಅಂದಾಗ ಅದಕ್ಕೆ ತಕ್ಕನಾದ ಬೆಲೆಯನ್ನು ನೀವು ತೆರಬೇಕಾಗುತ್ತೆ. ಅದಕ್ಕೆ ಪ್ರಿಸರ್ವೇಟಿವ್ಸ್ ಅದು ಎಲ್ಲನೂ ಕೂಡ ಹಾಕಿರ್ತಾರೆ. ಇದಾದರೆ ನಿಮಗೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ನೇರವಾಗಿ ದಕ್ಕೋದ್ರಿಂದ ಆ ಪ್ಲೇಟ್ಲೆಟನ್ನು ಜಾಸ್ತಿ ಮಾಡಿಕೊಳ್ಳುವಂತಹ ಸಂದರ್ಭ ಹೆಚ್ಚಾಗಿರುತ್ತೆ. ಇದೇ ಕೆಲಸವನ್ನು ಡೆಂಗು ಬರದೇ ಇರೋರು, ನಿಮ್ಮಲ್ಲಿದ್ದಂತಹ ಒಂದು ಉಪಪ್ರಶ್ನೆ, ಬರದೇ ಇರೋರು ಏನು ಮಾಡಬೇಕು ಅಂತ, ಈ ಥರ ಮಾಡಬೇಕಾದ್ರೆ ಡೆಂಗು ಬರದೇ ಇರೋರು ಡೆಂಗು ಬರೆಸ್ಕೋಬಾರ್ದು ಅಂತಕ್ಕಂತಹ ಆಸೆ ಇದ್ದರೆ ಪ್ರಪ್ರಥಮವಾಗಿ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸರಿಯಾಗಿಟ್ಕೊಳ್ಳಿ. ಸುತ್ತಮುತ್ತ ಎಲ್ಲೂ ನೀರಿನ ಶೇಖರಣೆ ಆಗಬಾರ್ದು. ಮನೆ ಸುತ್ತ ನೀರಿನ ಶೇಖರಣೆ ಜಾಸ್ತಿ ಆಗೋದೇನಕ್ಕೆ? ಈಗ ಎಳ್ನೀರು ಬುರುಡೆ ತೆಗೆದಲ್ಲ ಬಿಸಾಕಿರ್ತಾರೆ, ಅದರಲ್ಲಿ ಮಳೆ ಬಂದಾಗ ನೀರು ಕೂತ್ಕೊಳ್ಳುತ್ತೆ, ಅಲ್ಲಿ ಬಂದ್ಬಿಟ್ಟು ಸೊಳ್ಳೆಗಳು ಮೊಟ್ಟೆ ಹಾಕುತ್ತೆ, ಅದೊಂದೇ ಸಾಕು ನಿಮಗೆ. ಹಂಗಂದ್ಬಿಟ್ಟು ಬರೀ ಎಳ್ನೀರು ಬುರುಡೆ ಇಲ್ಲದೆ ಇದ್ರಿಂದ ಕ್ಲೀನಾಗಿರುತ್ತೆ ಅಂತಲ್ಲ, ಅದರಲ್ಲಿ ಜಾಸ್ತಿ ಇರುತ್ತೆ ಅಂತ. ಸೊ ನೀರು ಎಲ್ಲೂ ಆ ಒಂದು ಕಸದ ಮಧ್ಯೆ ನೀರು ನಿಲ್ಲದೆ ಇರತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರೆ ಸೊಳ್ಳೆಗಳನ್ನು ನಾವು ಅವಾಯ್ಡ್ ಮಾಡ್ಬೋದು. ಸೊಳ್ಳೆಗಳಿಂದನೇ ಡೆಂಗ್ಯೂ ಬರತಕ್ಕಂಥದ್ದು ಅಂತ ಒಂದು ಮೂಲವನ್ನು ವೈದ್ಯಕೀಯ ಪದ್ಧತಿ ಕಂಡುಹಿಡಿದಿದೆ. ಸೊಳ್ಳೆಯನ್ನು ಅವಾಯ್ಡ್ ಮಾಡಬೇಕಂದ್ರೆ ಪರಿಸರವನ್ನು ಸ್ವಚ್ಛವಾಗಿಟ್ಕೋಬೇಕು, ಮನೆಯನ್ನು ಸ್ವಚ್ಛವಾಗಿಟ್ಕೋಬೇಕು. ಸ್ವಚ್ಛತೆ ಎಲ್ಲಿರುತ್ತೆ ಅಲ್ಲಿ ಧನಾತ್ಮಕತೆ ಇರುತ್ತೆ, ಋಣಾತ್ಮಕ ಶಕ್ತಿ ಬರಲ್ಲ. ಇದು ಸರ್ವರೋಗಕ್ಕೂ ಇರತಕ್ಕಂಥ ಒಂದು ಮೂಲಭೂತ ವ್ಯವಸ್ಥೆ. ಎರಡನೇದು, ನೀರಿನ ಪ್ರಮಾಣವನ್ನು ಜಾಸ್ತಿ ಮಾಡ್ಕೋಬೇಕು. ಕ್ರಿಯಾತ್ಮಕ ಆಸನಗಳನ್ನು ಮಾಡ್ತಕ್ಕಂಥದ್ದು, ಬೆನ್ನಿಗೆ ಎಕ್ಸಸೈಸ್ ಮಾಡ್ತಕ್ಕಂಥದ್ದು, ದೇಹವನ್ನು ಸ್ವಲ್ಪ ಮಟ್ಟಿಗಾದರೂ ಪ್ರತಿನಿತ್ಯ ದಂಡಿಸೋದು, ಮತ್ತು ನೀರಿನ ಅಂಶವನ್ನು ಜಾಸ್ತಿ ದೇಹದಲ್ಲಿ ಇಟ್ಟುಕೊಂಡಿದ್ದರೆ ಪ್ಲೇಟ್ಲೆಟ್ ಕೌಂಟ್ ಚೆನ್ನಾಗಿರುತ್ತೆ, ಈ ಒಂದು ಡೆಂಗ್ಯು ಬರಲ್ಲ. ಸೊಳ್ಳೆಗಳಿಂದ ಮುಕ್ತರ, ಸೊಳ್ಳೆ ಪರದೆ ಕಟ್ಕೊಳ್ಳಿ, ಮಲ್ಕೊಳ್ಳಿ, ಇಲ್ಲಾಂದರೆ ಅದಕ್ಕೆ ಏನೇನೋ 28 ಕ್ರೀಮ್ಗಳು ಅದು ಇದು ಬರ್ತಾ ಇದೆ, ಯಾವುದನ್ನಾದ್ರೂ ಉಪಯೋಗಿಸಿ ಸೊಳ್ಳೆಯಿಂದ ಮುಕ್ತರಾಗಿರಿ. ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ, ನೀರಿನ ಅಂಶವನ್ನು ಜಾಸ್ತಿ ಇಟ್ಕೊಳ್ಳಿ, ಲಿಕ್ವಿಡ್ ಫುಡ್ಡನ್ನು ಜಾಸ್ತಿ ಮಾಡ್ಕೊಳ್ಳಿ, ಡೆಂಗ್ಯು ಬರಲ್ಲ. ನೀವು ಲಿಕ್ವಿಡ್ ಫುಡ್ ಅಂತ ಇವಾಗ ಹೇಳಿದ್ರೆ ನೀರಿನ ಅಂಶ ಜಾಸ್ತಿ ಇದ್ದಷ್ಟು ತೊಂದರೆ ಆಗಲ್ಲ ಡೆಂಗುವಿನಂತ. ಸಾಧಾರಣವಾಗಿ ನಾವೇನು ಮಾಡ್ತೀವಿ, ಮನೆಗಳಲ್ಲಿ ಯಾರಿಗಾದ್ರು ಒಬ್ರಿಗೆ ಜ್ವರ ಬಂದರೆ, ಈ ಡೆಂಗು ಅಂತಲೇ ಇಲ್ಲ ಬೇರೆ ಯಾವುದೇ ಬಂದ್ರೂ ಕೂಡ ಅವರಿಗೆ ಬಲವಂತ ಮಾಡ್ತೀವಿ, ಘನ ಆಹಾರ ತಿನ್ನು ಅಂತ ಹೇಳಿಬಿಟ್ಟು ಒಂದು, ಯಾಕೆಂದರೆ ನೆಕ್ಸ್ಟ್ ಅದು ಮಾತ್ರೆಗಳೇ ಇರ್ಬೋದು ಅಥವಾ ಹೈಲಿ ಆಂಟಿಬಯೋಟಿಕ್ ಡೋಸೇಜ್ ಮಾತ್ರೆಗಳೇ ಇರ್ಬೋದು, ಔಷಧೋಪಚಾರಗಳಿಗೆ ದೇಹದ ಒಳಗಡೆ ಹೋಗಿ ಅದು ಶಕ್ತಿ ತೊಗೊಳ್ಬೇಕು, ಅದು ಅದ್ರ ಕೆಲಸ ಮಾಡಬೇಕಾದ್ರೆ ನಿನ್ನ ಘನ ಆಹಾರ ಒಳಗಡೆ ಇರಲೇಬೇಕು ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಏನು ಹೇಳ್ತೀರಾ ಗುರುಜಿ? ಅದು ಜ್ವರ ಬಂದಾಗ ನಾವು ಘನ ಆಹಾರ ಜಾಸ್ತಿ ಸೇವಿಸಬೇಕಾ ಅಥವಾ ಲಿಕ್ವಿಡ್ ಆಹಾರ ತೊಗೊಂಡ್ರೆ ಒಳ್ಳೆಯದಾ, ಯಾವ ಥರ ಅಂತ ನೋಡಿ. ಇದು ಅತ್ಯಂತ ಮೂಲಭೂತವಾದ ಪ್ರಶ್ನೆ, ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆಯಲ್ಲಿ ಆಗುವ ವ್ಯತ್ಯಾಸದಿಂದಲೇ 50%ಕ್ಕಿಂತ ಹೆಚ್ಚು ಕಾಯಿಲೆಗಳು ದೇಹಕ್ಕೆ ಬರೋದು. ಹೊಟ್ಟೆ ನಿನ್ನಿಂದ ನಾನು ಕೆಟ್ಟೆ ಅಂತ ಹಿಂದಿನವ್ರು ಹೇಳೋದು. ಹೊಟ್ಟೆಯನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡ್ರೆ ಆರೋಗ್ಯ ಕೆಡೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಅದು ಸಣ್ಣ ಜ್ವರ ಇರ್ಬೋದು, ಡೆಂಗು ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಯಾವುದೇ ಕಾಯಿಲೆ ಇರ್ಬೋದು, ಎಲ್ಲರೂ ಸಾಮಾನ್ಯವಾಗಿ ನೀವು ಹೇಳಿದ್ನೇ ಹೇಳೋದು, ಚೆನ್ನಾಗಿ ತಿಂದು ಶಕ್ತಿ ತಗೊಂಡ್ರೆ ಬೇಗ ಕಾಯಿಲೆಯಿಂದ ನಾವು ಹೊರಗೆ ಬರ್ಬೋದು, ಮುಕ್ತರಾಗ್ಬೋದು. ಆದರೆ ಅತ್ಯಂತ ಸಾಮಾನ್ಯ ಜ್ಞಾನವನ್ನು ನಾವಿಲ್ಲಿ ಉಪಯೋಗಿಸೋದಾದರೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ರಸಗಳ ಉತ್ಪಾದನೆ ಹೊಟ್ಟೆಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ತಾನಾಗಿ ಆಗ್ತಾ ಇದ್ದರೆ ಅವ್ರಿಗೆ ರೋಗವೇ ಬರಲ್ಲ. ಅದರ ಡಿಫಿಷಿಯನ್ಸಿಯಿಂದನೇ ರೋಗ ಬಂದಿರೋದ್ರಿಂದ ನೀವು ಅತ್ಯಂತ ಲಘು ಆಹಾರವನ್ನು ಕೊಡಬೇಕು, ಅತ್ಯಂತ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರವನ್ನು ಕೊಡಬೇಕು.
ಗಂಜಿಯನ್ನು ಕುಡಿ, ಇಡ್ಲಿ ದೋಸೆ ಇತ್ಯಾದಿ ಸುಲಭವಾಗಿ ಇರಬೇಕು, ಮೃದುವಾಗಿರ್ತಕ್ಕಂತಹ ಆಹಾರವನ್ನು ಕೊಡಬೇಕು. ಆಮೇಲೆ ಮತ್ತೊಂದು ವಿಚಾರ, ಬೇಕಾದಷ್ಟು ಜನ ಆಸ್ಪತ್ರೆಗಳಲ್ಲೂ ಅದನ್ನೇ ಮಾಡ್ತಾರೆ, ಆದರೆ ತಪ್ಪು. ರೋಗಿಗೆ ಫಸ್ಟ್ ಬಂದ ತಕ್ಷಣ ಬ್ರೆಡ್ ಕೊಡ್ತಾರೆ, ಮೈದಾ, ಅದು ಮೈದಾಯಿಂದ ಮಾಡಿರ್ತಕ್ಕಂಥದ್ದು. ಬ್ರೆಡ್ಡು ತಿನ್ನೋದಕ್ಕೆ ಮೃದುವಾಗಿರುತ್ತೆ, ಅದನ್ನ ಕಾಫಿಲೋ ಚಾದಲ್ಲೋ ಅದ್ಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ ಅಂತ. ಅದು ಸುಲಭವಾಗಿ ಸಿಕ್ಕತ್ತೆ ಎಲ್ಲ ಕಡೆ, ಬೇಕರಿಗಳಲ್ಲಿ ತಂದುಕೊಡೋದು. ಅದು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಬ್ರೆಡ್ಡು ಬೇಗ ಅರಗಲ್ಲ, ಅದು ಮೈದಾ, ಅದಕ್ಕೆ ಸಾಕಷ್ಟು ನೀರಿನ ಅವಶ್ಯಕತೆ ಇರುತ್ತೆ. ನೀರಿನ ಅವಶ್ಯಕತೆಯನ್ನು ಜಾಸ್ತಿ ಕೊಟ್ಟರೆ ದೇಹಕ್ಕೆ ಅನುಕೂಲ ಅನ್ನೋದು ಗೊತ್ತು, ಅದು ಕೊಡ್ತಾ ಇರ್ತೀರ. ದೇಹಕ್ಕೆ ಜಾಸ್ತಿ ಲಿಕ್ವಿಡ್ ಬೇಕು ಅಂತಂದ್ಬಿಟ್ಟು ಲಿಕ್ವಿಡ್ನ ಕೊಡ್ತಾ, ಅದ್ರ ಜೊತೆಗೆ ನೀವು ಬ್ರೆಡ್ಡು ಬನ್ನು ಈ ಥರದನ್ನು ತುಂಬ್ತಾ ಇದ್ದರೆ, ಈ ಬ್ರೆಡ್ಡು ಬಂದಿನ ಮೇಲೇ ಆ ನೀರು ಜಾಸ್ತಿ ಕೆಲಸ ಮಾಡ್ತಾ ಬಂದರೆ ರೋಗಿಗೆ ವಾಸಿ ಆಗ್ತಕ್ಕಂಥದ್ದು ಇನ್ನೂ ನಿಧಾನವಾಗುತ್ತೆ. ಫುಡ್ಡೇನೋ ಲೈಟಾಗಿರುತ್ತೆ ಸೇರುತ್ತೆ ಅಂತ ಅಂದ್ಕೋಬೋದೇ ವಿನಃ, ಆದರೆ ಆರೋಗ್ಯ ಎರಡು ದಿನಕ್ಕೆ ಸುಧಾರಣೆ ಮಾಡೋದು, ಮೂರು ದಿನ ನಾಲ್ಕು ದಿನ ಆಗುತ್ತೆ ಬ್ರೆಡ್ಡು ಬನ್ನಿಂದ. ಇದು ಹಲವಾರು ಜನಕ್ಕೆ ಗೊತ್ತಿಲ್ಲ. ಅದ್ರ ಬದಲು ಇಡ್ಲಿ ಕೊಡಿ, ಹಬೆಲ್ ಬೇಯಿಸಿರೋದು, ದೋಸೆ ಕೊಡಿ, ಗಂಜಿ ಕೊಡಿ, ಇದು ಸುಲಭವಾಗಿ ಅರಗುವಂಥದ್ದು. ಇಂಥದ್ದನ್ನು ಕೊಡ್ತಾ ಬರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಘನ ಆಹಾರವನ್ನು ಕೊಡಬಾರ್ದು. ಘನ ಆಹಾರವನ್ನು ಕೊಟ್ಟು ಅದನ್ನು ಅರಗಿಸಿಕೊಳ್ಳುವಂತಹ ಆಮ್ಲಗಳು ಜಠರಾಗ್ನಿಯಲ್ಲಿ ಉತ್ಪತ್ತಿಯಾಗುವಂತಹ ಯೋಗ್ಯತೆ ಅರ್ಹತೆ ಇದ್ದರೆ ಕಾಯಿಲೆಯೇ ಬರಲ್ಲ. ಹಾಗಾಗಿ ಯಾವುದೇ ಕಾಯಿಲೆಗೆ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ಕೊಡಬೇಕು. ಸಾಧ್ಯವಾದಷ್ಟು ರೋಗಿಗಳು ಅವರು ದೈಹಿಕವಾಗಿ ಮಾನಸಿಕವಾಗಿ ದೃಢರಾಗಿದ್ದರೆ ಎರಡು ದಿನ ಉಪವಾಸ ಬಿಟ್ಬಿಡಿ, 75% ರೋಗ ತಾನಾಗೆ ಓಡೋಗುತ್ತೆ, ಸರಿ ಹೋಗ್ಬಿಡುತ್ತೆ. ಮೊದಲೇ ಸುಸ್ತಾಗಿರ್ತಾರೆ ಅಲ್ಲ ಅವರು, ಏನು ಇಲ್ಲದೇ ಹಾಗೇ ತೊಂದರೆ ಇಲ್ಲ. ನೀವು ಹಣ್ಣಿನ ರಸ ಕೊಡಿ, ಆ ಥರದ್ದು ಕೊಡಿ, ಲಿಕ್ವಿಡಲ್ಲಿ ಬಿಡಿ, ಘನ ಆಹಾರ ಬೇಡ ಬೇಡ, ಬಹಳ ಬೇಗ ಗುಣಮುಖರಾಗ್ತಾರೆ. ಒಳ್ಳೆಯದು ಗುರುಜಿಯವರೇ, ಇಷ್ಟೊತ್ತು ನೀವು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇಷ್ಟೊತ್ತು ನಾವು ಡಾಕ್ಟರ್ ಕೃಷ್ಣ ಗುರುಜಿಯವರಿಂದ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಂಡಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಪುನಃ ಭೇಟಿಯಾಗ್ತೇವೆ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀ ಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3ನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com. ವೆಬ್ಸೈಟ್ ವಿಳಾಸ www.omsevakendra.org.